ಆತ್ಮೀಯ H16 ನ್ಯೂಸ್ ಅಥವಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ನ್ಯೂಸ್ಗೆ ತಮ್ಮನ್ನು ಸ್ವಾಗತಿಸ್ತಾ ನಾನು MI ಅದು ಮಲಪಾಗಿರ್ತಾವ. ಇವತ್ತಿನ ಪ್ರಮುಖ ಸುದ್ದಿಗಳು ಈಗಾಗಲೇ ನೀವು ಆತುರದಿಂದ ನೋಡ್ತಾ ಇದ್ದೀರಿ. ಅವು ಯಾವ ಹೊಸ ಸುದ್ದಿಗಳು ಇವತ್ತು ಅಂಥವು ಏನೋ ಉಗಿಸಿದವ ಅಥವಾ ಒಳ್ಳೆಯವು ಗಟ್ಟಿಸಿದವ ಏನಾಗಿದಾವೆ ಎಂತಾಗಿದೆ ನೋಡ್ರಿ. ಮುಂದೆ ಬರುತ್ತಿರುವಂಥ ಈ ದೃಶ್ಯಾವಳಿಗಳ ಜೊತೆಗೆ ಈ ಒಂದು ಸುದ್ದಿಗಳೆಲ್ಲ ಈ ವರ್ಷ ನಬಾರ್ಡ್ನಲ್ಲಿ ಹೋದ ವರ್ಷ 1600 ಕೋಟಿ ರೂಪಾಯಿ ಕೊಟ್ಟಿದ್ದು ನಬಾರ್ಡಿಂದ ರೈತರಿಗೆ ಸಾಲ 4% ಸಾಲ ಕೊಡ್ತಾರೆ. ಈ ವರ್ಷ ಎಷ್ಟಿದೆ ಗೊತ್ತಾ? 2340 ಕೋಟಿ. ಇದು ಅನ್ಯಾಯ ಅಲ್ವಾ? ಏನ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಹೇಳ್ರಿ. 5600 ಕೋಟಿ ಹೋದ ವರ್ಷ ನಬಾರ್ಡ್ನವರು ಕೊಟ್ಟಿದ್ರು, ಈ ವರ್ಷ 2340 ಕೋಟಿ ಎಷ್ಟು ಕಡಿಮೆ ಆಯ್ತು? 58% ಕಡಿಮೆ ಆಯ್ತು. ಏನ್ ಮಾಡ್ತಾ ಇದ್ದಾರೆ ಇವರು ರಾಜ್ಯದ ಮಂತ್ರಿಯಾಗಿ ಜೋಶಿ ಏನ್ ಮಾಡ್ತಾ ಇದ್ದರು ಅದನ್ನೆಲ್ಲ ಹೇಳೋದಿಲ್ಲ ನೀವು. 58% ಕಡಿಮೆ ಆಯ್ತು ಈ ವರ್ಷ. ನಾನು ಪತ್ರ ಬರೆದಿದ್ದೀನಿ ಪ್ರಧಾನಮಂತ್ರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದಿದ್ದೀನಿ. ಕಡಿಮೆ ಮಾಡಬೇಡಿ, ರೈತರಿಗೆ ಅನ್ಯಾಯ ಆಗ್ತದೆ, ಇದು ರೈತರ ದ್ರೋಹದ ಕೆಲಸ, ಮಾಡಕ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ. ಈಗ ನಾವು ರೈತರಿಗೆ ಕರ್ನಾಟಕದಲ್ಲಿ ನಾನು ಅಧಿಕಾರಕ್ಕೆ ಬಂದಮೇಲೆ 5 ಲಕ್ಷದವರೆಗೆ ಫ್ರೀ, ಬಡ್ಡಿ ಇಲ್ಲ ಸಾಲ ಕೊಡೋದು. 10-15 ಲಕ್ಷದವರೆಗೆ 3% ಮಾತ್ರ ಸಾಲ ಕೊಡೋದು. ಕೇಂದ್ರ ಸರ್ಕಾರ ಯಾಕೆ ಮಾಡಿಲ್ಲ? ಇದ್ದಾರಲ್ಲ ಮಂತ್ರಿಯಾಗಿದ್ದಾರಲ್ಲ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ. ನರ್ಮಲಾಸಿ ನಬಾರ್ಡ್ ಬರೋದು ಯಾರ ಕೈ ಕೆಳಗಡೆ? ಕೇಂದ್ರ ಅಲ್ರಿ, ಹಣಕಾಸಿನ ಮಂತ್ರಿ, ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು. ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ? ನಿರ್ಮಲಾ ಸೀತಾರಾಮನ್ ಅವರು ಕುಮಾರಸ್ವಾಮಿ ಇರುವಾಗ ಕೊಟ್ಟಿದ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ರೇನ್ರಿ? ಮತ್ತೆ ಕುಮಾರಸ್ವಾಮಿಗೆ ಯಾವ ನೈತಿಕ ಹಕ್ಕು ಇದೆ ಮಾತಾಡಕ್ಕೆ? ಯಾರು ಹೇಳಿದ್ರಿ? ಕೇಳ್ರಿ, ಅದು ಮಾತಾಡಿದ್ರು. ನಾವು 4.5 ಲಕ್ಷ ಕೋಟಿ ಒಂದು ವರ್ಷಕ್ಕೆ ತೆರಿಗೆ ಕೊಡ್ತೀವಿ. ಎಷ್ಟು? 4.5 ಲಕ್ಷ ಕೋಟಿ. ನಮ್ಗೆ ವಾಪಸ್ ಬರೋದು ಎಷ್ಟು? 59,060 ಕೋಟಿ. ಇನ್ನು ಉಳಿದ ದುಡ್ಡೆಲ್ಲ ನಾವು 1 ರೂಪಾಯಿ ಕೊಟ್ಟರೆ ನಾವು ಬರೋದು 14 ಪೈಸೆ. ಉಳಿದಲ್ಲ ಕೇಂದ್ರ ಸರ್ಕಾರ ಉಳಿದದಲ್ಲ ಅಲ್ಲಿ ಕೊಡಿಸ್ಲಿ ರಾಜ್ಯಕ್ಕೆ. ಬರೀ ಮಾತಾಡೋದ್ರ ಪ್ರಯೋಜನ ಏನಂತೆ? ಇವ್ರು ದೇವೇಗೌಡರಾಗಲಿ, ಇವ್ರ ತಂದೆಯವರಾಗಲಿ, ಇವರಾಗಲಿ ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಮಾಡಿದಾರ? ಈ ವರ್ಷ ನೀವು ನೋಡಿ, ಕನ್ಫ್ಯೂಸ್ ಮಾಡಬೇಡಿ. ಏ ನೀವಲ್ಲ, ನೀವೇ ಕನ್ಫ್ಯೂಸ್ ಮಾಡೋದು. ಯಾರು ಹೇಳಿದವರು? ಅಂತವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತೋರಿಸಲ್ಲ. ಒಟ್ಟಾರೆ ಬಡವ್ರಿಗೆ ಕೊಡಬೇಕು ಅಲ್ವಾ? ಬಡವ್ರಿಗೆ ಕೊಡಬೇಕಲ್ಲ. ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ. ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಹೇಳಿದ್ರೆ ತೋರಿಸ್ಕೊಡ್ತೀರಿ ಅಲ್ಲೇ. ಆಯ್ತ ಆಯ್ತಮ್ಮ, ಸಿ ನಾವು ಬಡವ್ರಿಗೆ ಸಹಾಯ ಮಾಡಬೇಕು. ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು? ಯಾರಮ್ಮ ಯಾರು ಅನ್ನಭಾಗ್ಯ ಕೊಟ್ಟವರು? BJP ಅವ್ರು ಕೊಟ್ಟಿದ್ರ? ಯಾವಲ್ಲ ಅವರು BJP ಅವ್ರು ಕೊಟ್ಟಿದ್ರ ಅನ್ನಭಾಗ್ಯ? ಬೇರೆ JDS ನವರು ಮಾಡಿದ್ರ? ನಾನು ಮಾಡಿದ್ದು, ಸಿದ್ದರಾಮಯ್ಯ ಮಾಡಿದ್ದು, ಮುಖ್ಯಮಂತ್ರಿ ಆಗಿರೋದು. ಏಯ್ 2013 ನಾನು 17 ಫ್ರೀಯಾಗಿ ಅಕ್ಕಿ ಕೊಡೋದು, 1 ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ. ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನು ಮಾಡಿದ್ರ BJP ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು BJP ಅವ್ರ ಕೇರದಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು?
ಗುಜರಾತ್ನಲ್ಲಿ ಮಾಡಿದ್ರ, ಮಧ್ಯಪ್ರದೇಶದಲ್ಲಿ ಮಾಡಿದ್ರ, ಉತ್ತರ ಪ್ರದೇಶದಲ್ಲಿ ಮಾಡಿದ್ರ, ಬಿಹಾರ್ನಲ್ಲಿ ಮಾಡಿದ್ರ, ಹರಿಯಾಣದಲ್ಲಿ ಮಾಡಿದ್ರ, ಎಲ್ಲಿ ಮಾಡಿದ್ರು ಕೇಳಪ್ಪ. ಏಕಾಏಕಿನೂ ಇಲ್ಲ, ಏನೂ ಇಲ್ಲ. ಅರ್ಹರಿಗೆ ತಪ್ಪಿಸಲ್ಲ. ಇಲ್ಲಿವರೆಗೆ ನೋಡಿದ್ರಲ್ಲ ಸುದ್ದಿಗಳನ್ನು, ಜೊತೆಗೆ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ರಾಜ್ಯದ ಸ್ಥಾನಿಕ ಸುದ್ದಿಗಳನ್ನು ಈ ನಡೆಸಿದೆ ಮಗ. H16 ನ್ಯೂಸ್ ಅಥವಾ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್, ಸತ್ಯ ಸುದ್ದಿಗಳು ನೀಡ್ತಾ ಇದೆಯಾ? ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಯಾಕೆಂದರೆ H16 ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.